ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ್ನಾ. ಇವತ್ತು ನಮ್ಮ ಕಿಚನಲ್ಲಿ ಅನ್ನ ಮುದ್ದೆ ಜೊತೆ ತುಂಬಾ ರುಚಿ ಕೊಡುವಂಥ ಮೊಸಪ್ಪು ಸಾಂಬಾರ್ ಹೇಗೆ ಮಾಡೋದು ಅನ್ನೋ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಮೊಸಪ್ಪು ಸಾಂಬಾರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ಮೊಸಪ್ಪು ಸಾಂಬಾರ್ ಮಾಡೋದಕ್ಕೆ ಮೊದಲಾಗೆ ನಾನು ಸಬ್ಬಕ್ಕಿ ಸೊಪ್ಪು ಮತ್ತು ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಿಲ್ಕೀರೆ ಮತ್ತು ಸ್ವಲ್ಪ ಪಾಲಕ್ ತೊಗೊಂಡಿದ್ದೀನಿ. ಒಂದು 4 ಥರ ಸೊಪ್ಪು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸೊಪ್ಪು ಇಷ್ಟ ಆಗುತ್ತೆ ಆ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಮೊದಲಿಗೆ ತೊಗರಿಬೇಳೆನ 1-2 ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು, ಜಾಸ್ತಿ ಬೇಯಿಸಬಾರ್ದು. 1-2 ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು. ನೋಡಿ, ತೊಗರಿಬೇಳೆ 1-2 ನಿಮಿಷದ ಕಾಲ ಬೇಯಿಸ್ಕೊಂಡಿದ್ದೀನಿ, ಜಾಸ್ತಿ ಬೇಯಿಸಬಾರ್ದು. 1-2 ನಿಮಿಷದ ಕಾಲ, 1-2 ಅಥವಾ 3 ನಿಮಿಷದ ಕಾಲ ಬೇಯಿಸ್ಕೊಂಡ್ರೆ ಸಾಕು. ಬಿಸಿನೀರಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ಬೇಯಿಕೊಳ್ಳುತ್ತೆ. ಈಗ ಸ್ವಲ್ಪ 1-2 ನಿಮಿಷದ ಕಾಲ ಬೆಂದಿರೋಂಥ ಬೇಳೆ ಜೊತೆ ಸೊಪ್ಪುಗಳು ಹಾಕ್ತಾಯಿದ್ದೀನಿ. ಸೋಸಿ ತೊಳೆದಿರೋಂಥ ಸೊಪ್ಪುಗಳು, ಒಂದು 4 ಥರ ಸೊಪ್ಪಿದೆ ಇಲ್ಲಿ. ಬೇಳೆ ಮತ್ತು ಸೊಪ್ಪು ಜೊತೆ ಸಣ್ಣದು 2 ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾಟಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಅರಿಶಿಣ, 1/4 ಸ್ಪೂನಷ್ಟು ಜೀರಿಗೆ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2-3 ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕು, ಜಾಸ್ತಿ ಬೇಯಿಸಬಾರ್ದು. ನೋಡಿ, 1-2 ನಿಮಿಷದ ಕಾಲ ಬೆಂದಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಬೇಳೆ, ಟೊಮೊಟೊ, ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಮತ್ತು ಜೊತೆಗೆ ಕೊತ್ತಂಬರಿ ಸೊಪ್ಪು, ಜೊತೆಗೆ 1-4 ಹಸಿಮೆಣಸಿನ್ಕಾಯಿ. ನಿಮ್ಗೆ ಹಸಿಮೆಣಸಿನ್ಕಾಯಿ ಬೇಡ ಅಂದರೆ 1 ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಬೋದು. ಇಲ್ಲಿ ನಾನು ಹಸಿಮೆಣಸಿನ್ಕಾಯಿ ಕೂಡ 1-4 ಹಾಕಿದ್ದೀನಿ. ನೋಡಿ, 1-3 ನಿಮಿಷದ ಕಾಲ ಚೆನ್ನಾಗಿ ಬೆಂದಿದೆ ಎಲ್ಲ. ಈಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಿಬಿಡಬೇಕು. ನೋಡಿ, ತಣ್ಣಗಾಗಿದೆ ಸೊಪ್ಪು ಬೇಳೆ ಎಲ್ಲ ತಣ್ಣಗಾಗಿದೆ. ಈಗ ರುಬ್ಕೊಳ್ಳೋಕ್ಕೂ ಮೊದಲೇ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆ ಬಿಸಿಯಾಗಿದೆ, 1-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಸಿಡಿಬೇಕು. ನೋಡಿ, ಸಾಸಿವೆ ಸಿಡಿದಿದೆ. 1 ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಈಗ ಸೊಪ್ಪುಗಳು ರುಬ್ಕೊಳ್ತಾ ಇದ್ದೀನಿ. ಬೇಯಿಸಿರೋಂಥ ಸೊಪ್ಪು, ಬೇಳೆ, ಟೊಮೊಟೊ ಎಲ್ಲ ರುಬ್ಕೊಳ್ಳೋಣ. ತೀರ ನುಣ್ಣುಗ್ರಬಾರ್ದು ಸೊಪ್ಪನ್ನ, ಸ್ವಲ್ಪ ತರತರಿಯಾಗಿರೋ ರುಬ್ಕೊಳ್ಬೇಕಾಗುತ್ತೆ. ಇನ್ನೇನು, ಮಿಕ್ಸರ್ ಜಾರ್ಗೆ 1-3 ಸ್ಪೂನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋಂಥ ಬೇಳೆ, ಟೊಮೊಟೊ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಇಲ್ಲಿ ಸೊಪ್ಪನ್ನು ರುಬ್ಕೊಂಡಿದ್ದೀನಿ ಸ್ವಲ್ಪ ತರತರಿಯಾಗಿ, ಮತ್ತು ಬೇಳೆ, ಸ್ವಲ್ಪ ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಕೊಂಡಿರೋಂಥ ಬೇಳೆ, ತೆಂಗಿನಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಏನಾದರೂ ಹಸಿ ವಾಸನೆ ಇದ್ದರೆ ಹೋಗಲಿ ಅಂತ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟು ರುಬ್ಕೊಂಡಿರೋಂಥ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಬೇಳೆ ಸೊಪ್ಪು ಬೇಯಿಸಿರೋಂಥ ನೀರು ಹಾಕ್ಕೊಳ್ತಾ ಇದ್ದೀನಿ. ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟು ಒಂದು ಕುದಿ ಬಂದರೆ ಸಾಕು. ನಾವು ಬೇಳೆ, ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿರೋದ್ರಿಂದ ಜಾಸ್ತಿ ಕುದಿಸಬಾರ್ದು. ನಿಮಗೇನಾದ್ರೂ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅನಿಸಿದ್ರೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಬರುತ್ತೆ.
ನೋಡಿ ಇಷ್ಟು ಒಂದು ಕುದಿ ಬರಲಿ. ನೋಡಿ ಮಸಾಲೆ ಕುದಿ ಬರ್ತಾ ಇದೆ, ಜಾಸ್ತಿ ಕುದಿಸಬಾರ್ದು, ಒಂದು ಕುದಿ ಬಂದರೆ ಸಾಕು. ನಾನು ಉಪ್ಪು ಹಾಕಿದ್ದೀನಿ, ಈಗ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಒಂದೆರಡು ಕುದಿ ಬಂದಿದೆ. ಆರೋಗ್ಯಕರವಾದಂಥ ರುಚಿಕರವಾದಂಥ ಮೊಸಪ್ಪು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಮುದ್ದೆ ಇದ್ದಂತ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮಿತ್ರರೊಂದು ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.